नियंत्रण संबंध विधानसौधदल्लि सीएं नेतृत्वदल्लि सर्वपक्षगळ नायकर सभे नडेयितु। सद्य सभेयल्लि प्रतिपक्ष नायक सिद्दरामय्य, माजी सीएं कुमारस्वामी, आरोग्य सचिव श्रीरामुलु, वैद्यकीय सचिव सुधाकर्, माजी स्पीकर रमेश कुमार, माजी सचिव ईश्वर खंड्रे, डीसीएंगळाद लक्ष्मण सवदि, अश्वथ नारायण कारजोळ, सभाध्यक्ष विश्वेश्वर हेगडे कागेरी सेरिदंते अनेकरु भागियागिद्दरु। इन्नु इदक्कु मुन्न सीएं सचिवर सभे नडेसिद्दारे। ई वेळे सर्वपक्ष सभेयल्लि प्रस्ताप माडबेकिरुव विषयगळु, लाक्डौन् आदेश नंतर सरकार कैगोंडिरुव क्रमगळु, एप्रिल 14 रवरेगे याव रीति क्रम इरलिदे एन्नुव कुरितु प्रतिपक्ष नायकरिगे विवरणे नीडलु ಸಚಿವರಿಂದ ಅಗತ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ। ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೋವಿಡ್ 19 ನಿಯಂತ್ರಣದ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು। ದಾವಣಗೆರೆ ನಗರದಲ್ಲಿ ಗುಂಪು ಕಟ್ಟಿಕೊಂಡು ಹೋಗುತ್ತಿದ್ದ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯರಿಗೆ ಜಿಲ್ಲಾಧಿಕಾರಿ ಮಹಂತೇಶ್ ಆರ್ ಬೀಳಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ। ಕೊರೋನಾ ವೈರಸ್ ಸೋಂಕು ತಡೆಗೆ ದೇಶ ಲಾಕ್ಡೌನ್ ನಲ್ಲಿದೆ, ಆದರೂ ಜನರನ್ನ ಸೇರಿಸಿಕೊಂಡು ನೀವೇ ಓಡಾಡಿದ್ರೆ ಹೇಗೆ ಎಂದು ಹೇಳುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ। ಪ್ರಚಾರಕ್ಕಾಗಿ ಯಾರೂ ಕೂಡ ಏನು ಮಾಡಬಾರದು, ತಿರುಗಾಡಬೇಡಿ ಅಂತ ಹೇಳಿದ್ದಾರೆ। ಇದಕ್ಕಾಗಿ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿ ಜನರಿಗೆ ಜಾಗೃತಿ ಮೂಡಿಸಲು ಬಂದಿದ್ದೇವೆ ಅಂತ ಸಮಜಾಯಿಷಿ ನೀಡಿದ್ರು। ಆದರೆ ನೀವು ಏನಾದರೂ ಮಾಡಿ, ಆದರೆ ಹೊರಗೆ ಓಡಾಡಬೇಡಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದ ಮಹಂತೇಶ್ ಬೀಳಗಿ। ನೀವ್ಯಾಕೆ ಅವರನ್ನ ಇಲ್ಲಿಗೆ ಕರೆಸಿದ್ದೀರಿ ಅಂತ ಮಹಾನಗರ ಪಾಲಿಕೆಯ ಮೇಯರ್ ಅಜಯ್ ಕುಮಾರ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ। ನಂಜನಗೂಡು ಪಟ್ಟಣದಲ್ಲಿ ಒಂದೇ ದಿನ 5 ವರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ। ನಂಜನಗೂಡಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಜೂಬಿಲಿಯಂಟ್ ಔಷಧಿ ಕಾರ್ಖಾನೆಯಲ್ಲಿ ಕಳೆದ 7 ದಿನಗಳ ಹಿಂದೆ ನೌಕರನೊಬ್ಬನಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು। ಅವರ ಜೊತೆ ಇದ್ದ 7 ಜನರನ್ನ ಕ್ವಾರಂಟೈನ್ ಗೊಳಪಡಿಸಲಾಗಿತ್ತು, ಅದರಲ್ಲಿ 5 ಜನರಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ। ಅವರಲ್ಲಿ 4ವರು ನಂಜನಗೂಡಿನ ನಿವಾಸಿಗಳಾಗಿದ್ದಾರೆ, ಮತ್ತೊಬ್ಬರು ಮೈಸೂರಿನ ಹೊರವಲಯದ ಹಳ್ಳಿಯ ನಿವಾಸಿಯಾಗಿದ್ದಾರೆ। ಸದ್ಯ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ 925 ಜನರನ್ನ ಅವರವರ ಮನೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿರಲು ಸೂಚಿಸಲಾಗಿದೆ, ಹಾಗೆ ಕಾರ್ಖಾನೆಗೆ ರಜೆ ಘೋಷಿಸಲಾಗಿದೆ। ಇನ್ನು ನಂಜನಗೂಡಿಗೆ ಹೋಗುವ ಹಾಗೂ ಬರುವ ಎಲ್ಲ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ। ಕೊರೋನಾ ವೈರಸ್ನಿಂದಾಗಿ ಬಡವರಿಗೆ ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲದಂತಾಗಿದೆ, ಹೀಗಾಗಿ ಬಡವರಿಗೆ ನೆರವಾಗಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ। ಈ ಸಮಯದಲ್ಲಿ ನಾನೊಂದು ಸಣ್ಣ ಸಲಹೆ ನೀಡಲು ಇಚ್ಛಿಸುತ್ತೇನೆ, ದಿನನಿತ್ಯ ನೀವು ಮಾಡುವ ಅಡುಗೆಯಲ್ಲಿ ಸ್ವಲ್ಪ ಹೆಚ್ಚು ಜನರಿಗಾಗುವಂತೆ ಮಾಡಿ, ನಿಮ್ಮ ಅಕ್ಕಪಕ್ಕದ ಬಡ ಜನರಿಗೆ ಒಪ್ಪತ್ತು ಕೂಳಿಗಾದರೂ ನೆರವಾದ್ರೆ ಒಳಿತು ಎಂಬುದು ನನ್ನ ಭಾವನೆ ಎಂದು ಬರೆದುಕೊಂಡಿದ್ದಾರೆ। ಸಾಧ್ಯವಾದಷ್ಟು ನಿಮ್ಮ ಕೈಲಾಗುವ ಈ ಕೆಲಸದಿಂದ ಅನೇಕ ಕುಟುಂಬಗಳು ಚೇತರಿಸಿಕೊಳ್ಳಬಹುದು, ಒಟ್ಟಿಗೆ ಈ ಕೊರೋನಾ ವೈರಸ್ ವಿರುದ್ದ ಹೋರಾಡೋಣ, ಧನ್ಯವಾದಗಳು ಎಂದು ಪೋಸ್ಟ್ ಮಾಡಿದ್ದಾರೆ। ಸ್ಯಾಂಡಲ್ವುಡ್ ಜಾಗ್ವಾರ್ ನಿಖಿಲ್ ಕುಮಾರಸ್ವಾಮಿ ಬಡ ಕಾರ್ಮಿಕರಿಗೆ ಧನ ಸಹಾಯ ಮಾಡುವುದಾಗಿ ಹೇಳಿದ್ರು, ಹೀಗಾಗಿ ಇಂದು ಕನ್ನಡ ಚಿತ್ರರಂಗದಲ್ಲಿರುವ 24 ವಿಭಾಗಗಳ ಎಲ್ಲಾ ಕುಟುಂಬಗಳಿಗೂ ಹಣ ನೀಡಲು ಮುಂದಾಗಿದ್ದಾರೆ। ಇದರ ಜೊತೆಗೆ ಕಿರುತೆರೆಯ ಕಾರ್ಮಿಕರಿಗೂ ಧನ ಸಹಾಯ ಮಾಡಿರುವ ನಿಖಿಲ್ ಪ್ರತಿಯೊಂದು ವಿಭಾಗಕ್ಕೂ ಇಂದು ಚೆಕ್ ನೀಡಿದ್ದಾರೆ। ಇನ್ನು ನಿರ್ಮಾಪಕ ಸಾರಾ ಗೋವಿಂದು ಅವರ ಮೂಲಕ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟಕ್ಕೆ ಚೆಕ್ ರವಾನಿಸಿದ್ದಾರೆ। ಕರ್ನಾಟಕ ಚಲನಚಿತ್ರ ಕಾರ್ಮಿಕರಿಗೆ 32 ಲಕ್ಷ ಹಾಗೂ ಕಿರುತೆರೆ ಕಾರ್ಮಿಕರಿಗೆ 5 ಲಕ್ಷ ಸೇರಿದಂತೆ ಒಟ್ಟು 37 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ನಿಖಿಲ್। ಟೆಲಿವಿಷನ್ ಅಸೋಸಿಯೇಷನ್ ಪರವಾಗಿ ನಟಿ ಅಭಿನಯ ಅವರು ಸಾರಾ ಗೋವಿಂದ್ ಅವರಿಂದ ಚೆಕ್ ಪಡೆದಿದ್ದಾರೆ, ಅಲ್ಲದೆ ಸುಮಾರು 3,000ಕ್ಕೂ ಹೆಚ್ಚು ಸಿನಿಮಾ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಹಾಕಲು ನಿರ್ಧರಿಸಿದ ನಿಖಿಲ್ ಅವರು ಸಂಬಂಧಪಟ್ಟ ಸಂಘಟನೆಗಳಿಗೆ ಪ್ರತ್ಯೇಕವಾಗಿ ಚೆಕ್ ವಿತರಿಸಿದ್ದಾರೆ। And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app na download maadi, enjoy maadi, ellarigoo olladagi, Jai Hind, Jai Bhuvaneshwar.